फ्रेंड्स मलिक मार्ट चैनल के स्वागत इवत नानु मट्टुगुळ्ळदिंदा हुळी हेगे माडोदु एंबुदन्न तोरिसिकोड्तिद्देने अदक्किंत मोदलु नन्न चानल अन्नु होसदागि नोड्तिरोरु मत्तु सब्स्क्राइब माड्तिरोरु प्लीज सब्स्क्राइब माडि हत्रदल्लि बरुवंत बेल बटन अन्नु ओत्ति आग नानु माडिरुवंत वीडियोगळु नेरवागि निम्मन्न तलुपुत्तदे ईग बदने हुळि अथवा मट्टुगुळ्ळ हुळि हेगे माडोदु एंबुदन्न नोडोण इल्लि नानु गुळ्ळ तगोंडिद्दे नोडि एरडु इदन्न उडुपी मत्तु मंगलूर कड़े मट्टुगुळ्ळ अंत करेतारे तुम्बा टेस्टी आगिरुत्तदे इदु ईग सीजन इदरिंद हुळी सांबार एल्ल माड्तारे तुम्बा रुचि आगिरुत्तदे नीवु एल्लियादरू सिक्किद्रे इदन्न तगोंडु बंदु माड्कोळ्ळि ईग इदन्न कट माड्कोळ्ळबेकु नोडि नानु इष्टु दोड्ड दोड्ड तुंडु माड्कोंडिद्दीनि इदन्न नीरल्लि हाकिडबेकु नीवु आग कप्पागोदिल्ल ओंदु पात्रेयल्लि नीरु तगोळ्ळि अदरल्लि हाकिडि ಬೇಗ ಬೇಯುತ್ತದೆ ಇದು ಕುಕ್ಕರ್ ಅಲ್ಲೆಲ್ಲ ಬೇಯಿಸಬೇಕು ಅಂತ ಇಲ್ಲ ಬೇಗ ಬೇಯುತ್ತದೆ ಇದು ನೀರಲ್ಲಿ ಹಾಕಿ ಇಡಿದನು ಒಂದು ಅಗಲವಾದ ಪ್ಯಾನ್ ತಕೊಂಡಿದ್ದೇನೆ ನೋಡಿ ಅದಕ್ಕೆ ಈಗ ಮಸಾಲೆಯನ್ನ ಹಾಕಿ ಹುರ್ಕೊಳ್ಳಬೇಕು ಮೊದಲಿಗೆ ಉದ್ದಿನ ಬೇಳೆಯನ್ನ ಹಾಕೊಳ್ತಿದ್ದೇನೆ ಇದು ಒಂದು ಸ್ಪೂನ್ ಇದೆ ಹಾಗೆ ಸ್ವಲ್ಪ ಕೊತ್ತಂಬರಿ ಬೀಜ ಇದನ್ನ ಸ್ವಲ್ಪ ಹುರ್ಕೊಳ್ಳಿ ಆಮೇಲೆ ಕೊತ್ತಂಬರಿ ಬೀಜವನ್ನ ಹಾಕೊಳ್ಳುವ ಈ ಸ್ವಲ್ಪ ರೋಸ್ಟ್ ಆದ್ರೆ ಒಳ್ಳೆ ಸ್ಮೆಲ್ ಬರ್ತದೆ ಒಳ್ಳೆ ಟೇಸ್ಟ್ ಕೂಡ ಆಗ್ತದೆ ರೋಸ್ಟ್ ಆಗಿದೆ ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೇನೆ ಎಣ್ಣೆ ಏನು ಹಾಕೊಳ್ಳಿಲ್ಲ ಫ್ರೈ ಮಾಡ್ಕೊಳ್ಳಕ್ಕೆ ನಾನು ಖಾಲಿ ಹೀಗೆ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಅದೇ ರೀತಿ ಸ್ವಲ್ಪ ಒಂದು ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕಿ ಒಂದು ಕಾಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳು ಒಂದೆರಡು ಕೆಂಪು ಮೆಣಸು ಕೂಡ ಹಾಕ್ತಾ ಇದ್ದೇನೆ ಇದೆಲ್ಲವನ್ನ ಫ್ರೈ ಮಾಡ್ಕೊಳ್ಳುವ ಫ್ರೈ ಮಾಡ್ಕೊಂಡ ಮೇಲೆ ಇದನ್ನ ಪುಡಿ ಮಾಡ್ಕೊಳ್ಳಬೇಕು ಒಳ್ಳೆ ಫ್ರೈ ಆಗಿ ಒಳ್ಳೆ ಫ್ರೈ ಆಗಿದೆ ಈಗ ಇದನ್ನ ತಣಿಸಿ ಪುಡಿ ಮಾಡಿಟ್ಕೊಳ್ಳಬೇಕು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ ಇದನ್ನ ಪುಡಿ ಮಾಡ್ಕೊಳ್ಳುವ ಪುಡಿ ಮಾಡ್ಕೊಂಡಾಗಿದೆ ನೋಡಿ ಇದನ್ನ ಬದಿಗಿಡುವ ಆಮೇಲೆ ಒಂದು ಪಾತ್ರೆ ತಕೊಂಡಿದ್ದೇನೆ ನಾನು ಈ ಪಾತ್ರೆಯಲ್ಲಿ ಹುಳಿ ಮಾಡ್ಕೊಳ್ಳುತ್ತೇನೆ ಅದೇ ಪಾತ್ರೆಗೆ ಈಗ ನಾವು ಬದನೆಯನ್ನ ಹಾಕೊಳ್ಳಬೇಕು ನೀರಲ್ಲಿ ಹಾಕಿಟ್ಟದ್ದು ನೋಡಿ ಅದರಿಂದ ಕಪ್ಪಾಗಲಿಲ್ಲ ಅದು ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಪೌಡರ್ ಅನ್ನು ಹಾಕೊಳ್ತಾ ಇದ್ದೇನೆ ಒಂದು ಎರಡು ಹಸಿಮೆಣಸನ್ನ ಸೀಳಿ ಇಟ್ಕೊಂಡಿದ್ದೇನೆ ಚಿಕ್ಕ ಚಿಕ್ಕದಾಗಿ ಮಾಡಿ ಇಟ್ಕೊಳ್ಳಬಹುದು ಆಮೇಲೆ ಒಂದು ಎಸಳು ಕರಿಬೇವು ಅಂದ್ರೆ ಒಂದು ಕಡ್ಡಿ ಹಾಕಿ ಆಮೇಲೆ ಇದಕ್ಕೆ ನಾನು ಒಂದು ಲಿಂಬೆ ಹುಳಿ ಗಾತ್ರದಷ್ಟು ಹುಳಿಯನ್ನ ನೆನೆಸಿ ಇಟ್ಕೊಂಡಿದ್ದೇನೆ ನೀರಲ್ಲಿ ಆ ನೀರನ್ನ ಇದಕ್ಕೆ ಹಾಕೋಬೇಕು ಆಮೇಲೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳಬೇಕು ಇದನ್ನ ಒಂದು ಸ್ವಲ್ಪ ನೀರು ಹಾಕಿ ಒಂದು ಕಾಲ್ ಕಪ್ ನೀರು ಹಾಕಿ ಇದನ್ನ ಮುಚ್ಚಿ ಬೇಯಿಸ್ಕೊಳ್ಳಿ ಕುದಿ ಬರ್ತಾ ಇದೆ ಇದಕ್ಕೆ ಒಂಚೂರು ಉಪ್ಪು ಹಾಕೊಳ್ಳಿ ರುಚಿಗೆ ಈಗ ಆಮೇಲೆ ಒಂದು ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ಒಳ್ಳೆ ರುಚಿ ಬರ್ತದೆ ತೆಂಗಿನೆಣ್ಣೆನೇ ಹಾಕೊಳ್ಳಿ ಬೇರೆ ಎಣ್ಣೆ ಹಾಕೊಳ್ಳಿಕ್ಕೆ ಹೋಗಬೇಡಿ ಇದನ್ನೀಗ ಒಂದು ಎರಡು ನಿಮಿಷ ಹೀಗೆ ಬೇಯಲಿಕ್ಕೆ ಬಿಟ್ಬಿಡಿ ಒಂದು ಪ್ಲೇಟನ್ನು ಮುಚ್ಚಿ ಬೇಯಲಿಕ್ಕೆ ಬಿಡುವ ಈಗ ಕುದಿ ಬರ್ತಾ ಇದೆ ಈಗ ನಾನಿಲ್ಲಿ ಒಂದು ಕಾಲ್ ಕಪ್ನಷ್ಟು ನಾನು ಬೇಳೆಯನ್ನು ಬೇಯಿಸಿಟ್ಕೊಂಡಿದ್ದೇನೆ ಒಂದು ಎರಡು ಮೂರು ವಿಸಿಲ್ ಆಗುವವರೆಗೆ ಬೇಯಿಸ್ಕೊಳ್ಳಿ ಬೇಯಿಸಿದ್ದ ಬೇಳೆಯನ್ನು ಇದಕ್ಕೆ ಹಾಕ್ಕೊಳ್ಳಿ ಬದನೆಗೆ ಬದನೆ ಬೇಗ ಬೇಯುತ್ತದೆ ನೋಡಿ ಒಳ್ಳೆ ಪರಿಮಳ ಬರ್ತಾ ಇದೆ ಆಮೇಲೆ ಇದಕ್ಕೆ ನಾವು ಪುಡಿ ಮಾಡಿಟ್ಕೊಂಡಿದ್ದೇವಲ್ಲ ಅದನ್ನು ಕೂಡ ಹಾಕ್ಕೊಳ್ಳಿ ಬೇಡ ಅಂದರೆ ಹೀಗೆ ನೀವು ಬೋಳು ಹುಳಿ ಮಾಡ್ಕೊಳ್ಬೋದು ಅದನ್ನು ನಾನು ಇನ್ನೊಮ್ಮೆ ತೋರಿಸ್ತೇನೆ ಈಗ ಇದಕ್ಕೆ ಮಾಡಿಟ್ಕೊಂಡ ಪುಡಿಯನ್ನು ಹಾಕ್ಕೊಳ್ಳುವ ಪುಡಿ ಹಾಕೊಳ್ತಾ ಇದ್ದೆ ನೋಡಿ
ಇಲ್ಲಾಂದ್ರೆ ಸಾಂಬಾರ್ ಹುಡಿ ಕೂಡ ಹಾಕಬಹುದು ಇದಕ್ಕೆ ಪುಡಿ ಮಾಡ್ಲಿಕ್ಕೆ ಪುರ್ಸತ್ತಿಲ್ಲ ಅಂತ ಹೇಳಿದ್ರೆ ನೀವು ಸಾಂಬಾರ್ ಹುಡಿಯನ್ನ ಹಾಕೊಳ್ಳಿ ಎಲ್ಲವನ್ನ ಒಮ್ಮೆ ಮಿಕ್ಸ್ ಮಾಡಿ ಇದನ್ನ ಬೇಯಲಿಕ್ಕೆ ಬಿಡಬೇಕು ನೀವು ಈಗ ಬೇಕಾದ್ರೆ ಬೆಲ್ಲವನ್ನ ಆಡ್ ಮಾಡ್ಕೊಳ್ಳಬಹುದು ಇಲ್ಲಿ ನಾನು ಸ್ವಲ್ಪ ಬೆಲ್ಲ ತಕೊಂಡಿದ್ದೇನೆ ಜಾಸ್ತಿ ಸ್ವೀಟ್ ಇಷ್ಟಪಡುವವರು ಹಾಕೊಳ್ಳಿ ನಾನು ಸ್ವಲ್ಪ ಹಾಕೊಳ್ಳುತ್ತೇನೆ ಬೆಲ್ಲ ಹಾಕಿದ ನಂತರ ಒಮ್ಮೆ ಎಲ್ಲ ಮಿಕ್ಸ್ ಮಾಡಿ ಉಪ್ಪೆಲ್ಲ ನೋಡ್ಕೊಳ್ಳಿ ಇದನ್ನ ಬೇಯಲಿಕ್ಕೆ ಬಿಡಬೇಕು ಉಪ್ಪು ನೋಡಿ ಬೇಕಾದ್ರೆ ಉಪ್ಪನ್ನ ಆಡ್ ಮಾಡ್ಕೊಳ್ಳಿ ಹುಳಿ ಒಳ್ಳೆ ಕುದಿ ಬರ್ತಾ ಇದೆ ಇನ್ನು ಸ್ವಲ್ಪ ದಪ್ಪ ಆಗಲಿ ಇದು ತೆಳ್ಳಗೆ ಒಳ್ಳೆ ಆಗುತ್ತಿಲ್ಲ ಸ್ವಲ್ಪ ದಪ್ಪ ಇರಲಿ ಅಲ್ಲಿವರೆಗೆ ಸ್ವಲ್ಪ ಬೇಯಿಸ್ಕೊಳ್ಳಿ ಇದನ್ನ ಆಮೇಲೆ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಡಬೇಕು ಒಳ್ಳೆ ಗಮ್ಮ ಅಂತ ಪರಿಮಳ ಬರ್ತಾ ಇದೆ ಇಡೀ ಮನೆ ನೀವು ಮಾಡಿ ನೋಡಿ ತುಂಬ ಇಷ್ಟಪಡ್ತೀರಾ ನೀವು ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಲಿಲ್ಲ ಇದಕ್ಕೆ ದಿಢೀರಂತ ಮಾಡ್ಕೊಳ್ಬೋದು ಇದನ್ನು ಸ್ವಲ್ಪ ದಪ್ಪ ಆಗಲಿ ನೋಡಿ ಆಗಿದೆ ದಪ್ಪ ಆಗಿದೆ ಮತ್ತು ಬದನೆ ಕೂಡ ಎಲ್ಲ ಒಳ್ಳೆ ಬೆಂದಿದೆ ಈಗ ಇದಕ್ಕೊಂದು ಒಗ್ಗರಣೆಯನ್ನು ಕೊಡಬೇಕು ಒಗ್ಗರಣೆ ಮಾಡಲಿಕ್ಕೆ ನೋಡಿ ಪಾತ್ರೆ ಇಟ್ಕೊಂಡಿದ್ದೇನೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ತೆಂಗಿನ ಎಣ್ಣೆನೇ ಹಾಕ್ಕೊಳ್ತಾ ಇದ್ದೇನೆ ಒಳ್ಳೆ ಟೇಸ್ಟ್ ಬರ್ತದೆ ಪರಿಮಳ ಕೂಡ ಬರ್ತದೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಡುವ ಸಾಸಿವೆ ಚಟ್ಪಟ ಹೇಳಬೇಕು ಚಟ್ಪಟ ಹೇಳ್ತಾ ಇದೆ ಅದಕ್ಕೊಂದು ಕೆಂಪು ಮೆಣಸು ಕೂಡ ಹಾಕೊಳ್ಳಿ ಕಟ್ ಮಾಡಿ ಸ್ವಲ್ಪ ಇಂಗು ಇಂಗು ಪುಡಿ ಇದ್ದರೆ ಪುಡಿ ಹಾಕ್ಕೊಳ್ಳಿ ಒಂದು ಕಾಲು ಸ್ಪೂನಷ್ಟು ಇಂಗು ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಕರಿಬೇವು ಒಂದು ಕಡ್ಡಿ ಕರಿಬೇವು ಹಾಕ್ಕೊಂಡಿದ್ದೇನೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳುವ ಇದನ್ನೀಗ ಹುಳಿಗೆ ಹಾಕ್ಕೊಳ್ಬೇಕು ಒಗ್ಗರಣೆಯನ್ನು ಹುಳಿಗೆ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಮಾಡಿಕೊಂಡು ಹಾಕಿ ಗುಳ್ಳ ಹುಳಿ ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ ಒಳ್ಳೆ ಪರಿಮಳ ಬರ್ತಾ ಇದೆ ಗುಳ್ಳ ಹುಳಿ ರೆಡಿಯಾಗಿದೆ ಇದನ್ನು ಟ್ರೈ ಮಾಡಿ ತುಂಬ ಸುಲಭವಾಗಿ ಮಾಡ್ಬೋದು ಈಗ ಸೀಸನ್ ಕೂಡ ಸುಲಭವಾಗಿ ಸಿಗ್ತದೆ ಮತ್ತು ಆರಾಮಾಗಿ ದಿಢೀರಂತ ಕೂಡ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರ್ತದೆ ಇದನ್ನು ಟ್ರೈ ಮಾಡಿ ಹಾಗೆ ನನ್ನ ವಿಡಿಯೋಗೆ ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ ಕಮೆಂಟ್ ಹಾಕಲಿಕ್ಕೆ ಮರಿಲೇಬೇಡಿ ಇನ್ನು ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ವಿಡಿಯೋವನ್ನು ಸೆಂಡ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು